ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂಥವರ ಆಶ್ರಮ ಧಾರವಾಡದಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೊಟ್ಟೆಗೆ ಹುಳಾಕೋ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಹಾಕೋ. ಅಥವಾ ಎಲ್ಲರೂ ಇದನ್ನು ಒಂದು ವರ್ಷಕ್ಕೆ ಮೂರು ದಿನ ಈ ಚೂರ್ಣ ತೊಗೊಂಡ್ರೆ ನಿಮ್ಮ ಹೊಟ್ಟೆ ಹುಳ ಏನಾದ್ರು ಹೊಲಸು ಕಲಸರು ವಿಷ ಏನಾದ್ರು ಇದ್ದರೂ ಸಹಿತ ಹೊರಗೆ ಹೋಗಿಬಿಡ್ತೈತಿ. ಅಂಥ ಅದ್ಭುತವಾದ ಕೆಲಸ ಮಾಡ್ತೀರಿ. ಇಂಥ ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇದರಿಂದ ನಿಮಗೆ ಯಾವುದೇ ಥರದ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ. ಒಂದು ಎರಡನೇದು ಯಾವುದೇ ಕರೆನ್ಸಿ ಲಾಸ್ ಆಗೋದಿಲ್ಲ. ಮತ್ತು ಇದನ್ನು ಭಾಳ ಜನ ಫೋನ್ ಮಾಡಿ ಹೇಳ್ಯಾರ, ಊಟ ಮಾಡೋರು ಮಕ್ಕಳು ಹಿಂಗಾಗೈತೆ, ಮಕ್ಕಳು ಜಂತಾಗಿವೆ ಅಂತಾರೆ. ಮತ್ತು ಗುಳಿಗೆ ತೊಗೊತೀವಿ ಅದನ್ನು ಮತ್ತು ಇದಾಗೋವು ಹಟ್ಟಿ ಇದಾಗತ್ತಪ್ಪ ಹೆಂಗೆ ಹೆಂಗೆ ಇದಕ್ಕೇನಾರ ಇದ್ರ ಮಾಹಿತಿ ಹೇಳು ಅಂಥೇಳಿ ಫೋನ್ ಮಾಡ್ಯಾರ, ಮೆಸೇಜ್ ಕಳಿಸ್ಯಾರ ನನಗೆ. ಅದಕ್ಕೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ನಾನು. ಏನಿಲ್ಲ, ಮುತ್ತುಗದ ಮರ ಅಂತ ಐತಿ. ಮುತ್ತುಗ ಅಂದರೆ ಈ ಊಟದಲ್ಲಿ ಮಾಡ್ತಿದ್ರು ಅವಾಗ. ಈಗ ನಿಮಗೆ ಪಾಪ ಈಗ ಗೊತ್ತಾಗೋದಿಲ್ಲ ಈಗಿರೋರಿಗೆ, ಯಾಕಂದರೆ ಈ ಪೇಪರ್ ಪ್ಲೇಟು ಅವು ಇವು ಬಂದು ಅಡಿಕೆ ಪ್ಲೇಟು ಪೇಪರ್ ಪ್ಲೇಟು ಅವು ಇವು ಬಂದವು, ಅದರ ಊಟ ಮಾಡ್ತಾರೆ. ಈಗ ಮೊದಲು ಊಟದಲ್ಲಿ ಮಾಡ್ತಿದ್ರು ಏನು, ಅದು ಊಟ ಮಾಡೋಕ್ಕೆ ಎಲ್ಲಿ ತಯಾರು ಮಾಡ್ತಿದ್ರು. ಅದರದ್ದು ಆ ಮುತ್ತುಗದ ಮರದ್ದು ಕೆಂಪಗೆ ಹೂವು ಆಗತ್ತೆ, ಗದಿ ಫ್ಲವರ್ ಇದಾಗತ್ತೆ, ಭರ್ಜರಿ ಹೂವು ಆಗತ್ತೆ ಅದು. ಏನು ಮುತ್ತುಗದ ಮರದ್ದು ಹೂವು ಭರ್ಜರಿ ಹೂವು ಆಗುತ್ತೆ, ಕೆಂಪಗೆ ಹೂವು ಆಗತ್ತೆ ಅಗ್ರಿ. ಅದಕ್ಕೆ ಏನಂತಾರಪ್ಪ, ಭಾಳ ಆವಾಗ ನಾವು ಸಣ್ಣರಿಂದ ಓಕ್ಳಿ ಮಾಡಿ ಆಡ್ತಿದ್ವಿ ಅದನ್ನು. ಆ ಹೂವು ನೆನೆಕಿಟ್ಟು ಅದ್ರ ಕಲರ್ ಬಂದ್ಬಿಡ್ತೈತೆ, ರೆಡ್ ಕಲರ್ ಇರ್ತೈತೆ ಅದು. ಏನು ಆ ಥರದ್ದು ಇದು ಆ ಮುತ್ತುಗದ ಮರದ್ದು ಹೂವು ಅದು. ಅದನ್ನಂತೂ ಕಾಯಿ ಬರ್ತೈತೆ, ಉದ್ದನ ಕಾಯಿ ಆಗುತ್ತೆ, ಕಾಯಿಗೆ ಅದರದ್ದು ಇದು ಬರ್ತೈತೆ, ಇನ್ನು ಬೀಜ ಬರ್ತೈತೆ. ಒಂದು ಎರಡು ಬೀಜ ಇರ್ತಾವೆ, ಒಂದು ಕಾಯಿಗೆ ಒಂದು ಅಥವಾ ಎರಡು ಹೆಚ್ಚು ಹೆಚ್ಚು ಒಂದೇ ಇರ್ತಾವೆ, ಎರಡು ದೊಡ್ಡ ರೇರು. ಅದನ್ನು ಏನು ಮಾಡ್ಬೇಕಂದ್ರೆ ಸಿಪ್ಪಿ ತೆಗಿಬೇಕಾದ್ರೆ ಬೀಜದ ಸಿಪ್ಪಿ ಬೀಜ ಕಾಯಿ ಇರ್ತೈತೆ, ಕಾಯಿ ಒಡೆದಿಂದ ಒಳಗೆ ಸಿಪ್ಪಿ ಬೀಜ ಬರ್ತೈತೆ, ಬೀಜದ ಮ್ಯಾಗ ಸಿಪ್ಪಿ ತೆಗಿಬೇಕು. ಇಲ್ಲಂದ್ರೆ ನಿಮಗೆ ಗ್ರಿಂದಿ ಅಂಗಡಿ ಸಿಗ್ತಾವೆ ನಿಮಗೆ, ಅದು ತೊಗೊಂಡು ಬಂದು ಮಾಡೋದಕ್ಕಿಂತ ನಿಮಗೆ ಗ್ರಿಂದಿ ಅಂಗಡಿಯಾಗ ಬೀಜ ಸಿಗ್ತಾವೆ, ಮುತ್ತುಗಿರಿ ಬೀಜ ಹಾಕ್ಕೊಡ್ರಿ ಅಂತಂದರೆ ಕೊಡ್ತಾರೆ. ಒಂದು ಗ್ರಾಮು ಭಾಳ ಕೊಡಬಾರ್ದು ಏನು, ಒಂದು ಗ್ರಾಮು ಏನು ದೊಡ್ಡವರಾದ್ರೆ ಒಂದು ಗ್ರಾಮ್ ಕೊಡಬೇಕು, ಚಿಕ್ಕವರಾದರೆ ಅರ್ಧ ಗ್ರಾಮ್ ಕೊಡಬೇಕು. ಸಿಪ್ಪಿ ತೆಗೆದು ಮೂರು ದಿನ ರಾತ್ರಿ ಊಟ ಆದ ನಂತರ ಕುಡಿಯೋಕೆ ಕೊಡಬೇಕು. ಈ ಚುಟ್ಟಿಗೆ ಅದನ್ನು ಏನು ಪೌಡರ್ನ ದೊಡ್ಡವರಾದರೆ ಒಂದು ಗ್ರಾಮು, ಸಣ್ಣವರಾದರೆ ಅರ್ಧ ಗ್ರಾಮ್ ಅಷ್ಟ ಮೂರು ದಿನ ಕೊಡಬೇಕು. ಬಿಟ್ಟು ಬಿಡ್ತಾರೆ ಕಂಟಿನ್ಯೂ, ಇವತ್ತು ನಾಳೆ ನಾಡಿದ್ರು ರಾತ್ರಿ ಊಟ ಆದ ನಂತರ ಇದನ್ನು ಕುಡಿಸ್ಬೇಕು ಅವರಿಗೆ. ಇದನ್ನು ಕುಡಿಸಿದ್ರಂದ್ರೆ ನಿಮ್ಮ ಹೊಟ್ಟೆಯಲ್ಲಿರುವ ಜಂತು ಹುಳಗಳು ಮತ್ತು ವಿಷಾಣುಗಳು ಏನಾದ್ರು ವಿಷಾಣುಗಳು ಇರ್ತಾವಲ್ಲ ಅವೆಲ್ಲ ಹೊಲಸು ಎಲ್ಲ ಹೊಟ್ಟೆನು ವಿಷ ಜಂತುಗಳು ವಿಷ ಏನು ಜಂತುಗಳು ಎಲ್ಲ ಸ್ವಚ್ಛಿ ಹೊರಗೆ ಬಂದು ಬಿಡ್ತಾವೆ. ಇಂಥ ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳೀನಿ ನಾನು. ಮತ್ತು ಮಾಹಿತಿ ಅದ್ಭುತ ಐತಿಲ್ಲ ರೀ, ಮತ್ತು ಅದ್ಭುತ ಮಾಹಿತಿ ಹೇಳೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೈತೀನಿ ಅಲ್ಲಿವರೆಗೂ. ನನ್ನ ಶರಣಾರ್ಥಿಗಳು.